हाई फ्रेंड्स, वेलकम टू नंदिनी कुकिंग। इवत्तेन माड्ता इदीनि अंद्रे हण्णे सोप्पिंद मोसरु सारु माड्ता इदीनि। हण्णे सोप्पु केळिरबहुदु ई तर इरुत्ते। ई सोप्पु तुंबा विटमिन्स गे ओळ्ळेदु, विटमिन ए मत्ते बी सिगुत्ते, मत्ते इदु गैस्ट्रिक गे एल्ल तुंबा हेल्थ गे ओळ्ळेदु। ई तर सिक्किद्रे सोप्पुन नीवु खंडित यूस माडि, तुंबा हेल्थ गे तुंबा बेनिफिट इदे। या रीति माडोदु अंत ಮೊದಲೇ ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದು ಹಣ್ಣೆ ಸೊಪ್ಪು ಚೆನ್ನಾಗಿ ನೀರು ಹಾಕ್ಬಿಟ್ಟು ತೊಳೆದಿಟ್ಟಿದ್ದೀನಿ. ಈಗ ಇದನ್ನು ಒಂದು ಎರಡು ಸೀಟಿ ಕೂಗಿಸ್ಕೊಳ್ಳೋಣ. ಇದು ಹಳ್ಳಿ ಕಡೆ ಜಾಸ್ತಿ ಸಿಗುತ್ತೆ ಫ್ರೆಂಡ್ಸ್, ಇದು ತುಂಬ ಯೂಸ್ಫುಲ್ ಆಗುತ್ತೆ. ಸಿಕ್ಕಿದ್ರೆ ಮಾತ್ರ ಬಿಡಬೇಡಿ, ಇದು ತುಂಬ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ. ಒಂದು ಎರಡು ವಿಷಲ್ ಕೂಗಿಸ್ಕೊತೀನಿ. ಅಂದರೆ ಇದು ನೀರನ್ನ ಯೂಸ್ ಮಾಡೋಂಗಿಲ್ಲ, ಅದನ್ನು ಚೆಲ್ಲಬೇಕು. ಈ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಒಂದು ಏಳು ಎಂಟು ಮೆಣಸಿನ್ಕಾಯಿ ಬೇಸಕ್ಕೆ ಹಾಕಬೇಕು. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಏನೇನು ರುಬ್ಬಕ್ಕೆ ಹಾಕೋಣ ಅಂತ ತೋರಿಸ್ತೀನಿ. ಮತ್ತು ನಾಲ್ಕು ಇಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಸ್ವಲ್ಪ ಒಂದು ಎರಡು ಚೂರಷ್ಟು ಕಾಯಿ ಚೂರು ಹಾಕ್ಕೊಳ್ಳಿ. ಇದಕ್ಕೆ ಕಾಯಿ ಹಾಕಬೇಕು ಅಂತ ಏನಿಲ್ಲ, ಆಪ್ಷನಲ್ಲು ಬೇಕು ಅಂದರೆ ಹಾಕಿ, ಇಲ್ಲಾಂದ್ರೆ ಸ್ಕ್ರಿಪ್ಟ್ ಮಾಡ್ಬೋದು. ಒಂಚೂರು ಕೊತ್ತಂಬರಿ, ಒಂದು ಸ್ಪೂನಷ್ಟು ಜೀರಿಗೆ ಹಾಕಿ, ಒಂದು ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೇನೆ. ಇದು ಒಂದು ನಾಲ್ಕು ಕಾಳು ಮೆಣಸು ಇಷ್ಟು ಹಾಕ್ಕೊಂಡು ರುಬ್ಕೊಂಬರೋಣ, ಸಣ್ಣದಾಗಿ ರುಬ್ಕೊಂಬರಬೇಕು. ಇದು ಸೊಪ್ಪಲ್ಲಿ ಮೆಣಸಿನ್ಕಾಯಿ ಬೇಸಕ್ಕೆ ಹಾಕಿದ್ವಲ್ಲ ಫ್ರೆಂಡ್ಸ್, ಅದನ್ನು ಹಾಕ್ಕೊಂಡು ಇಷ್ಟನ್ನು ರುಬ್ಕೊಂಬರೋಣ. ನೋಡಿ ಫ್ರೆಂಡ್ಸ್, ಈ ರೀತಿಯಲ್ಲಿ ರುಬ್ಕೊಂಬರಬೇಕು ಫುಲ್ಲು ಸಣ್ಣದಾಗಿ. ಈಗ ನೆಕ್ಸ್ಟ್ ಏನು ಮಾಡೋಣ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇದು ಮೊಸರು ತೊಗೊಂಡು ಮಜ್ಜಿಗೆ ಮಾಡ್ಕೊಂಡಿರೋದು ಈ ರೀತಿ. ಅಂದರೆ ಇದು ತುಂಬ ತೆಳ್ಳಗೆ ಮಾಡ್ಕೊಬೇಡಿ, ಇಷ್ಟು ಗಟ್ಟಿಗೆ ಇರಬೇಕು. ಇದೇ ರೀತಿಯಲ್ಲಿ ಒಂದು ಸ್ವಲ್ಪ ಗಟ್ಟಿಗೆ ಇರಲಿ. ಇದು ನಾನು ಒಂದು ಸ್ವಲ್ಪ ಒಂದು ಕಾಲು ಲೀಟ್ರಷ್ಟು ಮೊಸರು ತೊಗೊಂಡು ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಮಾಡ್ಕೊಳ್ಳಿ ಫುಲ್. ಅದು ಉಪ್ಪಿನ ಎಲ್ಲ ಇದನ್ನು ಅಂಶ ಇದು ಎಲ್ಲ ಫುಲ್ ಕದ್ರಬೇಕು ಮಜ್ಜಿಗೆಗೆ. ಈ ಥರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಏನು ಮಾಡೋಣ ಅಂದರೆ, ಇದು ಸೊಪ್ಪನ್ನ ಬೇಯಿಸ್ಬಿಟ್ಟು ಇಟ್ಟಿದ್ವಲ್ಲ ಫ್ರೆಂಡ್ಸ್, ಈ ಸೊಪ್ಪನ್ನ ಇದರೊಳಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಅಂದರೆ ಅದು ನೀರಲ್ಲಿ ಹಾಕೋಕೆ ಹೋಗ್ಬೇಡಿ. ಅಂದರೆ ಇದು ಕೈಯಲ್ಲೇ ಕ್ಯೂಚಬೇಕು ಫ್ರೆಂಡ್ಸ್ ಈ ಥರ, ಯಾಕೆ ಅಂದರೆ ಇದರಲ್ಲಿ ವಿಟಮಿನ್ ಎ ಮತ್ತು ಬಿ ಅಂಶ ಇದೆ. ಬೇಕು ಇದು ಏನಕ್ಕೆ ಒಳ್ಳೆಯದು ಅಂದರೆ, ಕಣ್ಣಿಗೆ ಒಳ್ಳೆಯದಿದೆ, ಮತ್ತು ಸ್ಕಿನ್ಗೆ, ಮತ್ತು ಬ್ಲಡ್ ಶುಗರ್ ಇದ್ದವ್ರಿಗೆ, ಈಗ ಅವ್ರಿಗೆಲ್ಲ ತುಂಬ ಉಪಯೋಗ ಇದೆ. ಈ ಹಣ್ಣೆ ಸೊಪ್ಪು ತಿನ್ನೋದ್ರಿಂದ ತುಂಬ ಒಳ್ಳೆ ಬೆನಿಫಿಟ್ ಇದೆ. ಅಂದರೆ ಜಾಸ್ತಿ ಪ್ರೆಸ್ ಮಾಡಿ ಹಣ್ಣೆ ಸೊಪ್ಪನ್ನ ಇದನ್ನ ಮಾಡೋಕ್ಕೆ ಹೋಗ್ಬೇಡಿ. ಈ ಸೊಪ್ಪನ್ನ ವೇಸ್ಟ್ ಮಾಡೋಂಗಿಲ್ಲ, ಈ ಸೊಪ್ಪನ್ನ ತಿನ್ಬೋದು. ಇದು ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಮೊಸರು ಜೊತೆಯಲ್ಲಿ ಅದಕ್ಕೆ ಉಪ್ಪು ಫಸ್ಟೇ ಒಂದು ಸ್ವಲ್ಪ ಹಾಕಿರೋದು ಫ್ರೆಂಡ್ಸ್. ಈ ರೀತಿಯಲ್ಲಿ ಪ್ರೆಸ್ ಮಾಡಿ, ಜಾಸ್ತಿ ಪ್ರೆಸ್ ಮಾಡೋಕ್ಕೆ ಹೋಗಬೇಡಿ, ಹಿಂಗೆಲ್ಲ ಒಂದು ಕಡೆ ಎತ್ತಿಕೊಳ್ಳಿ. ಇದು ಈ ಹಣ್ಣೆ ಸೊಪ್ಪು ಸಿಕ್ಕಿದ್ರೆ ಮಿಸ್ ಮಾಡ್ದಂಗೆ ತಿನ್ನಿ ಫ್ರೆಂಡ್ಸ್. ಆ್ಯಕ್ಚುಲಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದಿದೆ. ಈ ಸೊಪ್ಪನ್ನ ಬಿಸಾಕಂಗಿಲ್ಲ ಫ್ರೆಂಡ್ಸ್, ಇದು ಊಟ ನೆಂಚ್ಕೊಳೋಕ್ಕೆ ಕೊಡಿ, ಇದು ತುಂಬ ಚೆನ್ನಾಗಿರುತ್ತೆ. ಇದು ಕಣ್ಣು ಫ್ರೆಂಡ್ಸ್, ಇದು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ. ಅದಕ್ಕೆ ಫ್ರೆಂಡ್ಸ್ ಹೇಳಿದ್ದೆ ಇದು ಗಟ್ಟಿಗೆ ಇರಬೇಕು. ನಾನು ಮಾಡ್ತಾ ಇರೋದು ಒಂದು ಫೋರ್ ಮೆಂಬರ್ಸ್ಗಾಗುವಷ್ಟು ಮಾಡಿದ್ದೀನಿ. ನಿಮಗೆ ಸೊಪ್ಪು ಜಾಸ್ತಿ ಸಿಕ್ಕಿದ್ರೆ ಇನ್ನೂ ಜಾಸ್ತಿ ಮಾಡ್ಕೊಬೋದು. ನೋಡಿ, ಈ ಅದ್ರದಲ್ಲೇ ಇರಬೇಕು, ಇಷ್ಟು ಗಟ್ಟಿಗೆ ಹಿಂಗೆ ಇರಬೇಕು. ಆವಾಗಲೇ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಈಗ ಒಂದು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಇಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಿ ನಿಮಗೆ ರುಚಿಗೆ ತಕ್ಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ಇದು ಮುದ್ದೆ ಜೊತೆಯಲ್ಲಿ, ಅನ್ನದ ಜೊತೆಯಲ್ಲಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲಿ ಅಣ್ಣೆ ಸೊಪ್ಪಿಂದ ಮೊಸರು ಸಾರು ರೆಡಿ ಆಯಿತು. ಇದು ತುಂಬ ಚೆನ್ನಾಗಿರುತ್ತೆ, ಒಂದ್ಸತಿ ಮಾಡಿ ನೋಡಿ. ನನ್ನ ಚಾನಲ್ ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.